ಇನ್ಫೋಬೆಲ್ಸ್. ಒಂದಾನೊಂದು ಕಾಲದಲ್ಲಿ ಇಬ್ರು ಸ್ನೇಹಿತರಿದ್ರು, ಒಬ್ಬ ಮನುಷ್ಯ ಮತ್ತೆ ಒಂದು ಹುಲಿ. ಹೌದು, ಮನುಷ್ಯ ಮತ್ತೆ ಹುಲಿ. ಆದ್ರೆ ಅವ್ರ ಗೆಳೆಯರಾಗಿದ್ದ ಪ್ರಸಂಗ ಒಂದು ದೊಡ್ಡ ಕಥೆ. ಹುಲಿ ಕಾಡಿನಲ್ಲಿ ವಾಸವಾಗಿರ್ತಿತ್ತು. ಒಂದು ದಿನ ಕಾಡಿನಲ್ಲಿ ಹೀಗೆ ಅಡ್ಡಾಡ್ತಿರುವಾಗ ಅದು ಒಂದು ಮುಳ್ಳಿನ ಮೇಲೆ ಕಾಲಿಡ್ತು ಎಂದು ಕೂಗ್ತು. ಅದು ತುಂಬಾನೇ ನೋವ್ತಾ ಇತ್ತು. ಮುಳ್ಳನ್ನ ತೆಗೆಯೋಕೆ ಹುಲಿಗೆ ಆಗ್ಲೇ ಇಲ್ಲ. ಆಗ ಈ ಮನುಷ್ಯ ಆ ಕಾಡಿನಲ್ಲೇ ಹೋಗ್ತಿದ್ದ. ಏನದು ಶಬ್ದ? ಯಾವುದೋ ಪ್ರಾಣಿ ನೋವಿನಲ್ಲಿ ನರಳ್ತಿರೋ ಆಗಿದೆ. ಶಬ್ದ ಕೇಳ್ತಾ ಅವನು ಹುಲಿ ಇದ್ದ ಜಾಗಕ್ಕೆ ಬಂದ. ಅಯ್ಯೋ, ಅದು ಹುಲಿ. ಆದ್ರೂ ಅವನಿಗೆ ಕರುಣೆ ಬಂತು. ಹುಲಿಗೆ ಸಹಾಯ ಮಾಡೋಕೆ ಅದರ ಹತ್ತಿರ ಹೋಗಿ ಮುಳ್ಳನ್ನ ತೆಗೆದ. ಹುಲಿ ಕೃತಜ್ಞತೆಯಿಂದ ಅವನನ್ನ ನೆಕ್ತು. ಅವನಿಗೆ ಏನೂ ಮಾಡದೆ ಹೊರಟೇ ಹೋಯ್ತು. ಕೆಲವು ದಿನ ಆದ್ಮೇಲೆ ಕಳ್ಳರು ಕಾಡಿಗೆ ಬಂದು ಪ್ರಾಣಿಗಳನ್ನೆಲ್ಲ ಹಿಡ್ಕೊಂಡು ಹೋದ್ರು. ಅವ್ರ ಹಳ್ಳಿಗೆ ತಗೊಂಡು ಹೋಗಿ ಕ್ರೂರವಾದ ಆಟಗಳನ್ನ ಆಡಕ್ಕೆ ಉಪಯೋಗಿಸ್ತಿದ್ರು. ಈ ಹುಲಿ ಮನುಷ್ಯನ ಜೊತೆ ಕುಸ್ತಿ ಮಾಡೋದ್ ನೋಡ್ಬೇಕು ನಾವು. ಹುಲಿ ಕೋಪದಿಂದ ಮನುಷ್ಯನ ಮೇಲೆ ಹಾರಕ್ಕೆ ತಯಾರಾಯ್ತು. ಆದ್ರೆ ಅಲ್ಲೇ ನಿಂತು ಬಿಡ್ತು. ಆ ಹುಲಿಗೆ ಇವನೇ ಆ ಸಹಾಯ ಮಾಡಿದ್ದ ಮನುಷ್ಯ ಅಂತ ನೆನ್ಪಾಯ್ತು. ಹುಲಿ ಅವನ ಹತ್ರ ಹೋಗಿ ಅವನನ್ನ ನೆಕ್ತು. ಅವನು ಹುಲಿನ ಪ್ರೀತಿಯಿಂದ ಸವರ್ದ. ಇದನ್ನ ನೋಡಿದ ಕಳ್ಳರಿಗೆ ಅವರ ತಪ್ಪು ಅರ್ಥವಾಯ್ತು. ತಕ್ಷಣ ಇಬ್ರನ್ನೂ ಬಿಟ್ಬಿಟ್ರು. ಆವತ್ತಿನಿಂದ ಮನುಷ್ಯ ಮತ್ತೆ ಹುಲಿ ಒಳ್ಳೆಯ ಸ್ನೇಹಿತರಾದ್ರು.